ಜನರು ಅಥವಾ ನಿಮ್ಮ ಸಮುದಾಯವನ್ನು ತಪ್ಪನ್ನೆಸಗಿದರೆ, ಆ ತಪ್ಪನ್ನು ನೀವು ತಪ್ಪೆಂದು ಹೇಳದಿದ್ದರೆ ಅದುವೇ ಕೋಮುವಾದ. ಹೀಗಿರುವಾಗ ಒಬ್ಬ ನೈಜ ಮುಸ್ಲಿಮನು ಹೇಗೆ ತಾನೇ ಕೋಮುವಾದಕ್ಕೆ ಅಥವಾ ಭಯೋತ್ಪಾದನೆಗೆ ಹೋರಾಡಲು ಸಾಧ್ಯ? ಯಾಕೆಂದರೆ ಪ್ರವಾದಿ ಮಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿರುವರು, ಅದು ತನ್ನ ಹದೀಸ್ನಲ್ಲಿ ಉಲ್ಲೇಖಿಸಲ್ಪಟ್ಟಿದೆ, ಸುನನ್ನ ಅಬುದಾವುದ್ನಲ್ಲಿ ಹದೀಸ್ ನಂಬರ್ 4456 ಹದೀಸ್ನಲ್ಲಿ, ಕೋಮುವಾದಕ್ಕಾಗಿ ಜನರನ್ನು ಆಹ್ವಾನಿಸುವವನು, ಕೋಮುವಾದಕ್ಕಾಗಿ ಹೋರಾಡುವವನು ಮತ್ತು ಕೋಮುವಾದಕ್ಕಾಗಿ ಸಾಯುವವನು, ಮರಣ ಹೊಂದುವವನು ನನ್ನವನಲ್ಲ.